ನಮ್ಮ ಕಾರ್ತಿಕ್ ಅವರು ಹಾಗೂ ಯೋಗಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದೀನಿ ಸೋ ಎಲ್ಲರಿಗೂ ನಮಸ್ಕಾರ ಈ ಬಡವರ ಆಜಕಲ್ ಫಸ್ಟ್ ಟೈಮ್ ಮಾತಾಡ್ತಾ ಇದೀನಿ ಸೋ 50 ಡೇಸ್ ಆಯ್ತು ನಮ್ಮದು ಅವತ್ತು 50ನೇ ಪಿಕ್ಚರ್ ಅಂತ ಈ ಟ್ರೇಲರ್ ರಿಲೀಸ್ ಅಲ್ಲಿ ಹೇಳಿದ 50ನೇ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ನಮ್ಮ ಕಡೆಯಿಂದ ಅಂತ ನಮ್ಮದು ಧನುದು ಯುವರತ್ನದಲ್ಲಿ ಸಣ್ಣದಾಗಿ ಸ್ಟಾರ್ಟ್ ಆಯಿತು ರಿಲೇಷನ್ಶಿಪ್ ಅಲ್ಲಿಂದ ಒಂದು ಜರ್ನಿ ರತ್ನ ಪ್ರಪಂಚ ಆಯಿತು ಬಡವರ ಆಜಕಲ್ ಆಯ್ತು ಈಗ ನೆಕ್ಸ್ಟ್ ಹೊಯ್ಸಳ ಮತ್ತು ಇನ್ನೂ ಮುಂದುವರ್ತಿದೆ ಸಿನಿಮಾ ಗೆಲ್ಲದು ಒಂದು ಗೆದ್ದಾದ ಮೇಲೆ ಅದನ್ನ ಅದಲಿ ಭಾಗವಹಿಸಿದ ಎಲ್ಲರಿಗೂ ವಾಪಸ್ ಕೊಡೋದು ಮತ್ತೆ ಅದು ಅವರನ್ನ ಇಲ್ಲಿ ಬಂದು ಸ್ಟೇಜ್ ಮೇಲೆ ಅದನ್ನ ಇದು ಹಾನರ್ ಮಾಡೋದು ಇದೆಯಲ್ವಾ ಅದು ಎಲ್ಲರಿಗೂ ಬರಲ್ಲ ಗೆದ್ದುಬಿಟ್ಟು ಎಷ್ಟು ಇರುತ್ತೆ ಅದನ್ನ ಎತ್ತುಕೊಂಡು ಹೊರಟೋಣ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಇರೋರು ಇಷ್ಟಲ್ಲಿ ಅದು ವಾಪಸ್ ಎಲ್ಲರಿಗೂ ಒಂದು ಗೌರವ ಕೊಡಬೇಕು ಅನ್ನೋದು ಮೈಂಡ್ ಇವರೊಬ್ಬರಿಗೆ ಇದ್ದಿದ್ದು ಇತ್ತೀಚೆಗೆ ಸೊ ಆ ಒಳ್ಳೆತನ ಅವ್ರಿಗೆ ತುಂಬ ಹೈಟ್ಸ್ ಆ್ಯಂಡ್ ಪೀಕ್ಸ್ಗೆ ಕರ್ಕೊಂಡು ಹೋಗುತ್ತೆ ಕಂಗ್ರ್ಯಾಚುಲೇಷನ್ಸ್ ಧನು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸಪೋರ್ಟ್ ತುಂಬ ದೊಡ್ಡದು ಕೆ ಆರ್ ಜಿ ಸ್ಟುಡಿಯೋಸು ಕೆ ಆರ್ ಜಿ ಕನೆಕ್ಟ್ಸ್ದು ಎಲ್ಲ ತುಂಬ ದೊಡ್ಡ ಶಕ್ತಿ ಆ್ಯಂಡ್ ಇಂಡಸ್ಟ್ರಿ ಕೂಡ ಇವಾಗ ಅವರು ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ತುಂಬ ಟ್ರಾನ್ಸ್ಪರೆಂಟಾಗಿ ತುಂಬ ಆನೆಸ್ಟಾಗಿ ಡಿಸ್ಟ್ರಿಬ್ಯೂಷನ್ನು ಎಲ್ಲದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈಗ ಅವ್ರ ಡಿಸ್ಟ್ರಿಬ್ಯೂಷನಲ್ಲಿ ಇನ್ನೊಂದು ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿದೆ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಕನ್ನಡಕ್ಕೆ ಸೂಪರ್ ಹಿಟ್ಗಳನ್ನ ಕೊಡ್ತಾ ಇರಿ ಜನಗಳಿಗೆ ಸಿನಿಮಾನ ಅದ್ಭುತವಾಗಿ ರೀಚ್ ಮಾಡಿಸ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ಒಂದು ಮಾತಾಡಿ ನಾನು ತುಂಬ ಕಡೆ ಹೇಳ್ತಿದ್ದೆ ಸಾರಿ ಜಾಸ್ತಿ ಟೈಮ್ದು ಎನಿ ಸಿನಿಮಾ ಗೆಲ್ಲಕ್ಕೆ ಸ್ಕ್ರಿಪ್ಟ್ ಆದಮೇಲೆ ಒಂದು ಪೊಸಿಷನಿಂಗ್ ಅಂತ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜನಕ್ಕೆ ಮುಂದೆ ಹೇಗೆ ಪೊಸಿಷನ್ ಮಾಡ್ತೀವಿ ಫಸ್ಟಿಂದನು ಈ ಸಿನಿಮಾ ಬಡವರ ಆಜಕಲ್ ನಾವು ನೋಡೋ ಆರು ರಿಲೀಸ್ಗೆ 8-9 ತಿಂಗಳು ಮುಂಚೆ ನೋಡಿದ್ರು ಅವಾಗಿಂದನು ಈ ಎಲ್ಲ ತುಂಬ ಜೊತೆಗೆ ಕೂತ್ಕೊಂಡು ಶಂಕರ್ ಆಗಲಿ ವಸುಕಿ ನಾಗಭೂಷಣ್ಣು ಧನಂಜಯ್ ಅಮೃತ ಈಗಲೇ ಹೀಗೆ ಪೊಸಿಷನ್ ಮಾಡಬೇಕು ಅಂದರೆ ಸೊ ಅದು ಒಂದು ಮೇಜರ್ ಪಾರ್ಟ್ ಈಗ ಎಷ್ಟೊಂದು ಸಿನಿಮಾ ನಮಗೆ ನಾಳೆ ನೀವು ಏನು ಚೆನ್ನಾಗಿತ್ತು ಥಿಯೇಟ್ರ್ ಸಿಕ್ಕಲಿಲ್ಲ ಅದಾಗಲಿಲ್ಲ ಅಥವಾ ಎಲ್ಲೋ ಹೊಟ್ಟೋಯ್ತು ಅಷ್ಟರಲ್ಲಿ ಇನ್ನೊಂದು ಪಿಕ್ಚರ್ ಬಂತು ಅನ್ನೋದು ಅದೆಲ್ಲ ಪೊಸಿಷನಿಂಗ್ ತುಂಬ ಇಂಪಾರ್ಟೆಂಟು ಅದಕ್ಕೆ ಬಡವರ ಆಜಕಲ್ ಕಾರಣ ಹೇಗೆ ಜನಕ್ಕೆ ಬಿಫೋರ್ ರಿಲೀಸು ಹೆಂಗೆ ಎಷ್ಟು ಕಾತುರದಿಂದ ಕಾಯ್ತಾಯಿದ್ರು ಅದಕ್ಕೆ ಏನು ಹಿಂದೆ ಯಾವುದು ಬೇರೆ ಇದಿರಲಿಲ್ಲ ಅಂದರೆ ಅವ್ರ ಪ್ರೀವಿಯಸ್ ಪಿಕ್ಚರು ಅಷ್ಟೊಂದೇನು ಸಕ್ಸಸ್ ಆಗಿರಲಿಲ್ಲ ಬಟ್ ಬಡವರ ಆಜಕಲ್ಗೆ ಆ ಓಪನಿಂಗ್ ಬರೋಕ್ಕೆ ಎಲ್ಲ ಬ್ಯಾಂಗ್ಳೂರು ಸಿಂಗಲ್ ಸ್ಕ್ರೀನ್ಸ್ ಫಸ್ಟ್ ಡೇ 3-3, 4-4 ಶೋಸ್ ಹೌಸ್ಫುಲ್ ಆಗಿದ್ದಕ್ಕೆ ಒಂದು ಸ್ಕ್ರಿಪ್ಟ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಆ ಪೊಸಿಷನಿಂಗ್ ಅವ್ರು ಎಷ್ಟು ಮಾಡಿದ್ರು ಅದು ಎಂಟೈರ್ ಟೀಮ್ ಎಲ್ಲ ಕಡೆ ಓಡಾಡಿ ಅದು ತುಂಬ ಇಂಪಾರ್ಟೆಂಟ್ ಸೊ ನಾನು ಇಲ್ಲಿ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದು ಏನು ಅಂದರೆ ಅದರಿಂದ ಎಲ್ಲರೂ ಅದು ಪೊಸಿಷನ್ ಅವ್ರವ್ರ ಸಿನಿಮಾ ಪೊಸಿಷನ್ ಮಾಡಿದ್ರೆ ಇಂಡಸ್ಟ್ರಿ 100% ಬೆಟರ್ ಲೆವೆಲಲ್ಲಿ ಇರುತ್ತೆ ಸೊ ಲೆಟ್ಸ್ ಡೂ ದಟ್ ಟುಗೆದರ್ ಅಂತ ಅಷ್ಟೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್